ರೈಲ್ವೆ ಪ್ಲಾಟ್‌ಫಾರ್ಮ್‌ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಪೇದೆಯೊಬ್ಬರು ತಲೆ ತಿರುಗಿ ರೈಲಿನಡಿಗೆ ಬಿದ್ದು ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಪೇದೆಯ ದುರಂತ ಸಾವಿನ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಉತ್ತರ ಪ್ರದೇಶದ ಆಗ್ರಾದ ರಾಜಾಕಿ ಮಂಡಿ ರೈಲು ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮೃತ ಪೊಲೀಸ್ ಪೇದೆಯನ್ನು ರಾಜಾಕಿ ಮಂಡಿ ಸರ್ಕಾರಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಜಿಆರ್ಪಿ ಕಾನ್ಸ್ಟೇಬಲ್ ಆಗಿದ್ದ ರಿಂಗಲ್ ಸಿಂಗ್ ಎಂಬ 34 ವರ್ಷದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಇನ್ನು ಕಳೆದ ಭಾನುವಾರ ಈ ಘಟನೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ವಿಡಿಯೋನಲ್ಲಿ ಕಾಣುವಂತೆ ಪೇದೆ ರಿಂಗಲ್ ಸಿಂಗ್ ರೈಲ್ವೆ ನಿಲ್ದಾಣದ ಪ್ಲಾಟ್‌ಫಾರ್ಮ್ ನಲ್ಲಿ ನಿಂತಿದ್ದ ವೇಳೆ ಇದಕ್ಕಿದ್ದಂತೆ ಮೂರು ಸುತ್ತು ತಿರುಗಿ ರೈಲ್ವೆ ಹಳಿ ಮೇಲೆ ಬೀಳುತ್ತಾರೆ. ಅಷ್ಟೊತ್ತಿಗೆ ಗೂಡ್ಸ್ ರೈಲ್ವೆಯೊಂದು ಚಲಿಸುತ್ತಿದ್ದ ಕಾರಣ ಅದರ ಅಡಿಗೆ ಸಿಲುಕಿ ಪೇದೆ ದಾರುಣ ಸಾವನ್ನ ಕಂಡಿದ್ದಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक शेयर और कमेंट करना ना भूलिए.